ಅಣ್ಣ, ಯಾಕೆ ಬರ್ತಾ ಇಲ್ವಾ ಅದು? ಮತ್ತೆ ಹಾಂ ಹಾಂ, ಅಂದರೆ ಜೈವಿ ಹೀಟ್ ಆಗ್ಬಿಟ್ಟಿರ್ಬೇಕು ಅದಕ್ಕೆ. ಬಾ ಯಾಕೋ ಯಾಕೆ ಬ್ರೋ ಹೋಗ್ತಾ ಇಲ್ವಾ? ಹೋಗ್ತಾ ಇಲ್ವಾ? ಹೀಟ್ ಆಗೈತಾ? ಹೋಗಲ್ವ ಹೀಟ್ ಆದರೆ? ಹಾಂ ಹಾಂ ಹಾಂ, ಹೀಟ್ ಆಡ್ಸ್ಬಿಟ್ಟಿದ್ದೀರಾ ಅದಕ್ಕೆ. ಅಯ್ಯೋ ಅಯ್ಯೋ, ನೋಡಿದ್ರಲ್ಲ ಗಾಯ್ಸ್, ಮಳೆ ಬಂದರೆ ಇಲ್ಲೆಲ್ಲ ಬರೋಕ್ಕೆ ಆಗಲ್ಲ ನಿಜವಾಗ್ಲೂ. ಸೊ ಮಳೆ ಇಲ್ಲದಕ್ಕೆ ಬಂದಿದ್ದೀವಿ. ಫಾಸ್ಟ್ ಗೇರೆಲ್ಲ ಇಳಿಸ್ಬೇಕು. ನಂದಂತೂ ಈಚೆ ಸ್ಲಿಪ್ ಆತೈತೆ ಗುರು. ಅಯ್ಯೋ, ಸೆಕೆಂಡ್ ಗೇರ ನಾನು ಮೂವ್ ಮಾಡಿದ್ರೆ ಮುಗೀತಂತ ಕತೆ. ಬ್ರೋ ಓಯ್, ಅದ್ರ ಮೇಲೆ ಹತ್ತು ಸೆನ. ಹಾ ಓ, ಇಲ್ಲಿ ಹೆಂಗುರು ಹತ್ತಿಸ್ದೋ ಯಪ್ಪ. ಶಾಂತಿ ಶಾಂತಿ. ಗೈಸ್ ನೋಡಿ, ಗೈಸ್ ಈ ಥರ ಎಲ್ಲ ಬಂದರೆ ನಂಗೆ ಈ ಥರ ಎಲ್ಲ ಆಫ್ ರೋಡಿಂಗ್ ಅಂದರೆ ತುಂಬ ಖುಷಿ. ಇದೇನು ಅಂತ ಇಲ್ಲ, ಅಯ್ಯೋ ಅಂತ ಇಲ್ಲ ಅಂತ ಹೇಳಕ್ ಹೋಗ್ಬಾರ್ದು ಗೈಸ್. ಇಂಥ ಬೇವಿ ರಿಸ್ಕ್ ಅಂದರೆ ಇದು ಒಂಥರ ಚೆನ್ನಾಗಿತ್ತು ಇವರು. ಹೆಂಗೈತೆ ನೋಡಿ, ಸಕ್ಕತ್ತಾಗೈತೆ. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ನಿಲ್ಸಲ್ಲ, ಹೊರಡೋದಷ್ಟೇ. ಟ್ರೈ ಅಪ್ಪ ನಡಿ ಅಷ್ಟೇ. ಹಾ ಅಲ್ಲ ಬಾ, ಬ್ರೋ ಕೆಳಗಡೆ ಕೋ, ಒಂದು ವಿಡಿಯೋ ಮಾಡ್ತೀಯ ತಗೋ ಫೋನ್. ನಂದ್ರಲ್ಲೇ ಮಾಡು, ನಂದ್ರಲ್ಲೇ ಮಾಡ್ತೀಯ. ಫೋನು ಅಲ್ಲ, ಹೋಗಿ ಕೆಳಗಡೆ. ನೀನು ನೀನೇ ಕೆಳಗಡೆ
ಸಿಟ್ಲಾ ಬೆಟ್ಟ ರೈಡ್ ಕಂಪ್ಲೀಟ್ ಆಯಿತು. ಸೊ ಈಗಿನ ರೈಡ್ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಸೊ ಎಡಿಟಿಂಗು ಅಂತಲ್ಲ, ಸೊ ಸ್ವಲ್ಪ ವರ್ಕ್ ಇರೋದರಿಂದ ಸೊ ಅಪ್ಲೋಡ್ ಮಾಡೇ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕೇ. ಸೊ ಆ್ಯಕ್ಚುಲಿ ಇಲ್ಲಿ ಮಳೆ ಹುಯ್ದಾಗೆಲ್ಲ ಬಂದರೆ ನೆಕ್ಸ್ಟ್ ಲೆವೆಲಾಗಿ ಇನ್ನೂ ತುಂಬ ಎಂಜಾಯ್ ಮಾಡ್ಬೋದು. ಸೊ ಗ್ರೂಪ್ ರೈಡ್ ಬಂದರೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಇವಾಗೇನಂದರೆ ಅಂದರೆ ಇಬ್ಬರ ಮಳೆ ಏನಿಲ್ಲ. ಸೊ ಮಳೆ ಇಲ್ಲ ಅಂದರೆ ಆರಾಮ್ ಈಸಿ ಆಫ್ ರೋಡಿಂಗ್ ಫೀಲ್ ಬರೋ ಫೀಲು ಅಷ್ಟು ಆಗಲ್ಲ ಅವರು. ಸೊ ಮಳೆ ಇರಬೇಕು ಅವಾಗ ಆಫ್ ರೋಡ್ ಮಾಡಬೇಕು, ಅದು ನಿಜವಾದ ಆಫ್ ರೋಡ್ ಅಂದರೆ ಅವಾಗಲೇ. ಗುರು ಇಲ್ಲಿಂದ ನಮ್ಮ ಪಯಣ ಇಲ್ಲಿಗೆ ಅಂದರೆ ಸೀದಾ ಮನೆ ಕಡೆ. ಸೊ ಮನೆಗೆ ಹೋದರೆ ಮನೇಲಿ ಸುಳ್ಳು ಹೇಳಿ ಈ ರೈಡ್ ಬಂದಿದ್ದು. ಸೊ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿ ನಾನು ಬಂದಿದ್ದೆ. ಸೊ ಇವಾಗ ಮನೆಗೆ ಹೋಗ್ಬಿಟ್ರೆ ಗಾಡಿ ವಾಶ್ ಮಾಡಿಸ್ಕೊಂಡು ಶಿಸ್ತಾಗಿ ಮನೆಗೆ ಹೋಗಿ ನಿಲ್ಲಿಸಿ ಸೊ ನೋಡೋಣ. ಬೇಗ ಆಲ್ಮೋಸ್ಟ್ ಬೇಗ ಹೋದರೆ ಓಕೆ, ಇಲ್ಲ ಅಂದರೆ ಕಷ್ಟ. ಗಾಡಿ ನೋಡಿದ್ರೆ ಕೂತಾಗ್ಬಿಡ್ತೈತೆ. ಧೂಳು ಸ್ವಲ್ಪ ಧರ್ಮಸ್ಥಳ ಹತ್ತಿರ ಸ್ವಲ್ಪ ಮಳೆ ಇತ್ತು. ಸೊ ನೋಡ್ಬೋದು ಇಲ್ಲೆಲ್ಲ ಬರೋಕ್ಕೆ ಆಗಲ್ಲ, ಸೀರಿಯಸ್ಸಾಗಿ ಮಳೆ ಹೋದಾಗ ಹೆವಿ ರಿಸ್ಕ್ ಅಂದರೆ ರಿಸ್ಕ್ ಆಗುತ್ತೆ. ನಾವೆಲ್ಲ ಟ್ರೈ ಬಂದು ರಿಟರ್ನ್ ಹೋಗಿದ್ದು ಉಂಟು ಗುರು ಈ ಜಾಗಕ್ಕೆಲ್ಲ. ಸೊ ಹತ್ತಿಸಕ್ಕೆ ಆಗ್ತಾರೆ, ನಾವು ಅವಾಗ ಇದ್ರೆ ಬಂದಿದ್ದೆ ನೋಡೇ ವಾಪಸ್ ನಡ್ಕೊಂಬಂದಿದ್ದು. ಇಲ್ಲಿ ಟಾಪ್ ಹೋಗಿದ್ದು ಅಲ್ಲಿವರೆಗೂ ನಡ್ಕೊಂಡೆ ಹೋಗಿದ್ದು. ಆ್ಯಕ್ಚುಲಿ ಬೈಕಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಇದೇ ಪಟ್ಲ ಬೆಟ್ಟ ಏನೈತೆ ಇರೋದೊಂದಿಲ್ಲ. ಇರೋವರೆಗೂ ಚೆನ್ನಾಗಿ ಓಡಾಡಬೇಕು, ತಿರುಗಾಡಬೇಕು, ತಿನ್ನಬೇಕು, ಮೆರಿಬೇಕು ಅಷ್ಟೇ. ಕಿರಣ್ ಅವ್ರು ಎಲ್ಲೋದ್ರಪ್ಪ, ಇನ್ನೂ ಬರಲಿಲ್ಲ. ಯಾರು ಏನೇ ಅಂದರು ಏನಂತಯ್ಯ ಹೋಯ್ 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 ಬ್ಯಾಂಕೋ ವೈಸರ್ ಬೇರೆ ಫುಲ್ಲು ಫ್ರಂಟು ಸೌಂಡ್ ಬರ್ತಾ ಇದೆ ಗೊತ್ತಿಲ್ಲ ಗೈಸ್, ಹೋಗಿ ಚೆಕ್ ಮಾಡಿಸ್ಬೇಕು. ಕೈ ಬೇರೆ ನೋಯ್ತಾ ಇದೆ, ಜಾಸ್ತಿ ದೂರ ಓಡ್ಸೋಕ್ಕಾಗಲ್ಲ ಗುರು ಗಾಡಿ ಬೇರೆ. ಸೊ ಏನು ಮಾಡೋದು, ಒಂಥರ ಎಲ್ಲಾದರೂ ಅಂದರೆ ಈ ಥರ ಬಂದಾಗ ನನಗೆ ನೆಮ್ಮದಿ ಗುರು, ಮೇಯ್ನ್ ಏನಂದರೆ ನೆಮ್ಮದಿ. ಸೊ ನೆಮ್ಮದಿನೇ ಮುಖ್ಯ ಅಲ್ವಾ. ಸೊ ಹಾಗಾಗಿ ನಾನು ರೈಡ್ ಬರೋದು ನೋಡಿ ಹೆಂಗೆ ನೋಯ್ತೀನಿ. ಇಲ್ಲಂತೂ ಬರೋಕ್ಕೆ ಆಗಲ್ಲ ಗುರು. ಸೊ ಕ್ಲಿಪ್ ಇದ್ದಿದ್ರೆ ಆಗ್ತಾಯಿದೆ, ಸೊ ಅದಿಲ್ಲ. ಸೊ ಅವಾಗ ಬಂದಾಗ ಮಾಡಿದೆ ವಿಡಿಯೋಸ್ ಎಲ್ಲ, ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ಸ್ಟಾಲ್ ಒಂದ್ಸತಿ ಫಾಲೋ ಮಾಡಿ, ನಾನು ಎನ್ ಎಸ್ ಕನ್ನಡಿ ಅಂತ ಇದೆ. ವೆರಿ ಕ್ರಿಟಿಕಲ್ ಮಾತ್ರ ಈ ಜಾಗ. ಅವಾಗ ಮಳೆ ಹುಯ್ದಾಗ ನೋಡಿಬಿಟ್ರೆ 4x4 ಶೇಕ್ ಆಗಿಬಿಟ್ಟಿತ್ತಲ್ಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಗೋಪ್ರೋ ಚಾರ್ಜ್ ಬೇರೆ ಇಲ್ಲ ಅಂತ ಹೇಳ್ತಾ ನಮ್ಮ ಕಿರಣ ಅವ್ರು ಬಂದಿದ ತಕ್ಷಣ ಇಲ್ಲಿಂದ ಓಡ್ತಾ ಇರೋದೇ ಕೆಲಸ. ಸೊ ಯಾರ್ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಬೈ ಬೈ, ಟೇಕ್ ಕೇರ್.